ಪಕ್ಷ ನನಗೆ ಮೂರು ಬಾರಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ನನ್ನ ಇವತ್ತೊಂದು ಪುಣ್ಯ ಅಂತ ಹೇಳಿದ್ರೆ ಹಿಂದುಗಡೆ ಇದ್ದಕ್ಕಂಥ ಎಚ್ ಎಸ್ ಸುಂದರೇಶ್ ಅವರು ನನಗೆ ಪಾರ್ಟಿ ಕರ್ಕೊಂಡು ಬಂದವರು ನನ್ನ ಜೊತೆಗಿರ್ತಕ್ಕಂಥದ್ದು ಎರಡು ಸಾವಿರದ ಏಳರಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮಹಾನಗರ ಪಾಲಿಕೆಯ ಚುನಾವಣೆಯ ಬಿ ಫಾರಮ್ ಕೊಟ್ಟಿರ್ತಕ್ಕಂಥ ಆರ್ ಪ್ರಸನ್ನ ಕುಮಾರ್ ಅವರು ನನ್ನ ಬಲಗಡೆ ಇರತಕ್ಕಂಥವ್ರು ಅಂದರೆ ಅವತ್ತೇ ಯೋಚನೆ ಮಾಡಿದರು ಎಲ್ಲೋ ಒಂದು ಕಡೆ ಒಬ್ಬ ಯುವಕನ ಬೆಳೆಸ್ಬೋದು ಈ ಯುವಕ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲೂ ಕೂಡ ಒಂದು ಕಾಂಗ್ರೆಸ್ ಪಕ್ಷ ಕಟ್ಟದಲ್ಲಿ ಈ ದೇಶದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟದಲ್ಲಿ ತನ್ನನ್ನು ತಾನು ನಿಷ್ಠೆಯಿಂದ ತೊಡಸ್ಕೊಳ್ತಾನೆ ಅಂತಕ್ಕಂಥ ಯೋಚನೆ ಈಗಾಗಲೇ ಸುಮಾರು ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಯೋಚನೆ ಮಾಡಿರ್ತಕ್ಕಂಥ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆ ಜೊತೆಯಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಜಿಲ್ಲಾ ನಾಯಕರುಗಳ ಒಂದು ಆಶೀರ್ವಾದದಿಂದ ಇವದೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಳೆದ ಹದಿನೈದು ವರ್ಷದಿಂದ ಇದೇ ಭಾಗಕ್ಕೆ ಈ ಒಂದು ಜಾಗಕ್ಕೆ ಮಹಾನಗರ ಪಾಲಿಕೆ ಸದಸ್ಯನಾಗಿ ಆಗಿ ಬರ್ತಾಯಿದ್ದೆ ಇವತ್ತು ಚುನಾ ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಲು ಬಂದಿರತಕ್ಕಂಥದ್ದು ನನ್ನ ಎಡಗಡೆ ಇರತಕ್ಕಂಥ ಈ ಭಾಗದಲ್ಲೂ ಕೂಡ ಬಹಳಷ್ಟು ಹೆಸರುವಾಸಿ ಮಾಡಿರ್ತಕ್ಕಂಥ ಮರಿಯಪ್ಪನವರು ಇಸ್ಮಾಯಿಲ್ ಖಾನ್ ಸಾಹೇಬರು ಈ ರೀತಿ ಅನೇಕ ಎಲ್ಲ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳು ವಾರ್ಡ್ ಅಧ್ಯಕ್ಷಗಳು ಮಹಾನಗರ ಪಾಲಿಕೆ ಸದಸ್ಯರುಗಳು ಮುಂಚೂಣಿ ಘಟಕದ ಅಧ್ಯಕ್ಷಗಳು ಮಾಜಿ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಒಂದು ಮೆರವಣಿಗೆಯಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ಶಿವಮೊಗ್ಗ ನಗರದಲ್ಲಿ ನಮ್ಮ ರಾಮಣ ಶೆಟ್ಟಿ ಪಾರ್ಕಿನಿಂದ ಹೊರಟು ಶಿವಪ್ಪ ನಾಯಕ ಸ್ಟ್ಯಾಚುವಿನ ಮುಂದೆ ಅಮಿರ್ ಅಹಮದ್ ಸರ್ಕಲ್ ಅದೇ ರೀತಿ ನೆಹರು ರಸ್ತೆ ಕಸ್ತೂರುಬಾ ಕಾಲೇಜಿನಿಂದ ಈ ಒಂದು ನಾಮಪತ್ರವನ್ನು ಈ ಸಲ್ಲಿಸೋದಕ್ಕೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಬಂದಿದ್ದೇವೆ ಶಿವಮೊಗ್ಗ ನಗರದ ಜನತೆ ಮೇಲೆ ನನಗೆ ವಿಶ್ವಾಸ ಇದೆ ಶಿವಮೊಗ್ಗ ನಗರದ ಜನತೆ ನನ್ನನ್ನು ಹದಿನೈದು ವರ್ಷ ಮಹಾನಗರ ಪಾಲಿಕೆ ಸದಸ್ಯನಾಗಿ ಮಾಡಿರ್ತಕ್ಕಂಥದ್ದು ನನ್ನನ್ನು ಹದಿನೈದು ವರ್ಷ ಮಹಾನಗರ ಪಾಲಿಕೆ ಸದಸ್ಯನ ಮಾಡಿದ್ಮೇಲೆ ರಾಜಕೀಯದ ಒಂದು ಕಪ್ಪು ಚುಕ್ಕೆ ಆಗಲಿ ನಮ್ಮ ಕುಟುಂಬಕ್ಕಾಗಲಿ ನಮಗೂ ಇಲ್ದಲೇ ಇರತಕ್ಕಂಥ ಒಂದು ಹೆಮ್ಮೆಯ ಪುತ್ರ ಹಾಗೂ ಸಾಮಾಜಿಕಕ್ಕೂ ಕೂಡ ಒಂದು ಸಮಾಜದಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆಯಲ್ಲಿರ್ತಕ್ಕಂಥ ಇರ್ತ ಇರದಲ್ಲೇ ಇರತಕ್ಕಂಥ ಹೆಚ್ ಸಿ ಯೋಗೇಶ್ ಅಂತೇಳಿ ನಮ್ಮ ಯಾರೇ ಆಗಲಿ ನನ್ನ ಬಗ್ಗೆ ನನಗೆ ಮತದಾನ ಕೇಳಲು ಭಾಳ ಧೈರ್ಯದಿಂದ ಕೇಳ್ಬೋದು ಯಾಕಂತ ಹೇಳಿದ್ರೆ ನ ಕ್ಯಾಂಡಿಡೇಟ್ ಬಗ್ಗೆ ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಜ್ಜನೂ ಕೂಡ ಪಿ ಎಸ್ ಸಿ ಮೆಂಬರ್ ಆಗಿ ಸ್ವತಂತ್ರ ಹೋರಾಟಗಾರರಾಗಿ ತರೀಕೆರೆ ಕ್ಷೇತ್ರದ ಶಾಸಕರಾಗಿ ತಂದೆಯೂ ಕೂಡ ಇದೇ ಮಹಾನಗರ ಇದೇ ನಗರಸಭೆಯಲ್ಲಿ ಜಿಲ್ಲಾ ನಗರಸಭಾ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಶಿವಮೊಗ್ಗ ನಗರದ ಶಾಸಕರಾಗಿ ಇವತ್ತು ನನಗೂ ಕೂಡ ಈ ಒಂದು ಅವಕಾಶವನ್ನು ನಾಮಿನೇಷನ್ನ ಕಾಂಗ್ರೆಸ್ ಪಕ್ಷ ನನಗೆ ಗುರುತಿಸಿ ನನಗೆ ಅಭ್ಯರ್ಥಿಯನ್ನು ಮಾಡಿರ್ತಕ್ಕಂಥದ್ದು ಪ್ರಚಾರ ಈಗಾಗಲೇ ಪ್ರಚಾರ ಈಗಾಗಲೇ ಬಹಳ ಅದ್ದೂರಿಯ ರೆಸ್ಪಾನ್ಸ್ ಯಾಕಂತ ಹೇಳಿದ್ರೆ ಅಲ್ಲಿಂದ ಹೊರ್ಡ್ಬೇಕಾದ್ರೆ ಜನದ ಅದ್ದೂರಿ ಅಂತ ನೋಡಿದ್ವಿ ಇತ್ತು ಸುಮಾರು ಒಂದು ಇಪ್ಪತ್ತ ಇಪ್ಪತ್ತು ಸಾವಿರ ಜನ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಅಂಗಡಿ ಮುಂಗಟ್ಟಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೊರಗೆ ಬಂದು ಒಂದು ವಿಷಸನ್ನು ರೆಸ್ಪಾಂಡನ್ನು ಇದ್ದಿದ್ದು ನೀರು ಕೊಡ್ತಾ ಇದ್ದಿದ್ದು ಎಳ್ಳೀರು ಕೊಡ್ತಾಯಿದ್ದು ಹಾರ ಹಾಕ್ತಾ ಇದ್ದಿದ್ದು ಎಲ್ಲ ಒಂದು ಕಡೆ ತಮ್ಸಪ್ಪನ್ನು ತೋರಿಸ್ತಾ ಇದ್ದವು ವಿ ಅಂತ ತೋರಿಸ್ತಾ ಇದ್ದಿದ್ದು ಕೈ ಮುಗಿತಾ ಇರ್ತಕ್ಕಂಥದ್ದು ಭಾಳಷ್ಟು ಜನ ಹೆಣ್ಮಕ್ಳಾಗಿರ್ಬೋದು ವಯಸ್ಸಾದಂಥವರಾಗಿರ್ಬೋದು ಯುವಕರಾಗಿರ್ಬೋದು ಯುವಕ ನೃತ್ಯ ಎಲ್ಲದನ್ನು ಸೇರಿ ಇವತ್ತು ಬರ್ತಕ್ಕಂಥ ಮೆರವಣಿಗೆ ನಾವು ಆಲ್ರೆಡಿ ಅರ್ಧ ಗಂಟೆ ಮುಂಚೆ ಬರಬೇಕಿತ್ತು ಆದರೆ ಜನ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಇವತ್ತು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಒಂದು ಕಾಸ್ಮೋಪಾಲಿಟನ್ ಸಿಟಿ ಶಿವಮೊಗ್ಗದಲ್ಲಿ ಇಲ್ಲಿ ಎಲ್ಲ ಜಾತಿ ಜನಂಗೂ ಕೂಡ ಅವಕಾಶ ಇರತಕ್ಕಂಥದ್ದು ವೀರಶ ಸಮಾಜ ಆಗಿರ್ಬೋದು ಈ ರೀತಿ ಅನೇಕ ಸಮಾಜಕ್ಕೂ ಕೂಡ ಶಿವಮೊಗ್ಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ನೆಲೆಯನ್ನು ನೋಡಿದೆ ಆದರೆ ಮೂರೂ ಪಕ್ಷದ ಅಭ್ಯರ್ಥಿಗಳು ಲಿಂಗಾಯತರಾದರೂ ಕೂಡ ಮೂರು ಪಕ್ಷದ ಅಭ್ಯರ್ಥಿಗಳಿಗಿಂತ ಎಚ್ ಸಿ ಯೋಗೇಶ್ ಅವರಿಗೆ ಹೆಚ್ಚಿನ ಮತ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಯಾಕಂತ ಹೇಳಿದ್ರೆ ಒಂದೊಂದು ಅಭ್ಯರ್ಥಿದು ಒಂದೊಂದು ವಿಚಾರವನ್ನು ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದ್ದರಿಂದ ಯುವಕರಿದ್ದೀವಿ ಉತ್ಸಾಹ ಯುವಕರಿದ್ದೀವಿ ಮಹಾನಗರ ಪಾಲಿಕೆಯಲ್ಲೂ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಭಾಳಷ್ಟು ಹೋರಾಟಗಳನ್ನು ಶಿವಮೊಗ್ಗ ನಗರದಲ್ಲಿ ಜನಪರ ಕೆಲಸಗಳನ್ನು ಮಾಡಿಕೊಂಡು ಬಂದಾಗ ಜನಗಳು ನನ್ನ ವಿಶ್ವಾಸ ಇದೆ ಇಲ್ಲಿ ಜಾತಿಯ ಮತ ಜೊತೆಗೆ ಜಾತ್ಯಾತೀತ ಮತಗಳನ್ನು ತಗೊಳ್ಕೊಳ್ತೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇಶ್ಯೂ ಬಹಳಷ್ಟು ಇದೆ ಒಂದು ಶಿವಮೊಗ್ಗ ನಗರದಲ್ಲಿ ಒಂದು ಭ್ರಷ್ಟಾಚಾರದ ಇಶ್ಯೂ ಒಂದಾಯಿತು ಹೇಳಿದ್ರೆ ಶಿವಮೊಗ್ಗ ನಗರದ ಡೆವಲಪ್ಮೆಂಟ್ ವಿಚಾರಕ್ಕೂ ಕೂಡ ಒಂದು ಒಂದು ವಿಚಾರ ಇದೆ ಭ್ರಷ್ಟಾಚಾರವನ್ನು ಶುರು ಆಗಿರ್ತಕ್ಕಂಥ ಒಂದು ಮೂಲ ಹಾಕಿರ್ತಕ್ಕಂಥ ಬಿ ಜೆ ಪಿಯ ಸರ್ಕಾರದ ವಿರುದ್ಧ ಆಗಿರ್ಬೋದು ಅದ್ರ ಜೊತೆಗೆ ಯುವಕರಿಗೆ ಉದ್ಯೋಗದ ವಿಷಯವಾಗಿರ್ಬೋದು ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಆಗಿರ್ಬೋದು ಯು ಜಿ ಡಿ ಹಾಗೂ ವಾಟರ್ ಸಪ್ಲೈ ಆಗಿರ್ಬೋದು ಈ ರೀತಿ ಅನೇಕ ಇಶ್ಯೂಗಳು ಶಿವಮೊಗ್ಗ ನಗರಕ್ಕೆ ವಿಚಾರವಾಗಿ ಆಗಿರ್ಬೋದು ಹಾಗೂ ಶಿವಮೊಗ್ಗ ನಗರದಲ್ಲಿ ಬಹಳಷ್ಟು ಜನ ಹೇಳ್ತಾರೆ ಶಿವಮೊಗ್ಗ ಅಂತ ಹೇಳಿದ್ರೆ ಒಂದು ಸಾ ಒಂದು ಸಂದರ್ಭದಲ್ಲಿತ್ತು ನಾಲ್ಕು ಜನ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಶಿವಮೊಗ್ಗ ಅನೇಕ ಕವಿಗಳನ್ನು ಕೊಟ್ಟಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥದ್ದು ಶಿವಮೊಗ್ಗಕ್ಕೆ ನಾವೆಲ್ಲರೂ ಕೂಡ ನಾನು ಹಾಗೂ ನಮ್ಮ ಪಕ್ಷದವರು ಸದಾ ಬದ್ಧರಾಗಿದ್ದೀವಿ ಇದ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿನ್ನೆ ಕೂಡ ಮಾಜಿ ಶಾಸಕರು ನಾವೆಲ್ಲರೂ ಕೂಡ ಸೇರಿ ಮಾತಾಡಿದ್ವಿ ಮಾಜಿ ಶಾಸಕರು ಇಲ್ಲ ಒಂದು ಕಡೆ ಅವರು ಕೂಡ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಐದು ವರ್ಷ ಶಿವಮೊಗ್ಗ ನಗರದಲ್ಲಿ ಅನೇಕ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ ಅವರು ಇನ್ನು ಎರಡು ದಿವಸ ಬಿಟ್ಟು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಅವ್ರು ಯಾವುದೇ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಹಾಗೂ ಅವ್ರು ನಮ್ಮ ಜೊತೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ದ್ರೋಹ ಬಗ್ದಿಲ್ಲ ಕಾಂಗ್ರೆಸ್ ಪಕ್ಷದ ಜೊತೆ ಯಾವಾಗಲೂ ಇರ್ತಾರೆ ಅಂತಕ್ಕಂಥದ್ದು ನಮ್ಮ ಸ್ನೇಹಿತರು ಕೂಡ ಅವರು ಎರಡು ಬಾರಿ ನಾನು ಅವರು ಕಾರ್ಪೊರೇಟ್ರಾಗಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ದೊಡ್ಡ ವಿಶ್ವಾಸ ನನಗಿದೆ ಜೆ ಡಿ ಎಸ್ ಪ್ರಬಲ ಅಭ್ಯರ್ಥಿ ಮತ್ತು ಬಿ ಜೆ ಪಿ ಪ್ರಬಲ ಅಭ್ಯರ್ಥಿ ಅಂತೇಳಿ ನಾನು ಇವತ್ತು ಹೋರಾಟ ಮಾಡ್ತಾ ಇಲ್ಲ ಇವತ್ತು ನನ್ನ ಹೋರಾಟ ನನ್ನ ಹೆಜ್ಜೆಗಳ ಮೇಲೆ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಹೋರಾಟ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಮೇಲೆ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಹೋರಾಟ ಕಾಂಗ್ರೆಸ್ ಪಕ್ಷದವರು ಕೊಟ್ಟಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ ಮೇಲೆ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಹೋರಾಟ ಯುವಕರಿಗೆ ಧ್ವನಿಯಾಗಿದೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಯಾರ ಬಗ್ಗೆ ಕಾಮೆಂಟ್ಸ್ ಅನ್ನೋದಕ್ಕಿಂತ ಹೆಚ್ಚು ಯೋಗೇಶ್ ಅಂತಕ್ಕಂಥದ್ದನ್ನು ಕೂಡ ನನ್ನದೇ ನನ್ನ ನನ್ನದ ನನ್ನ ಒಂದು ಹೆಸರಿನ ಜೊತೆಗೆ ನಮ್ಮ ಪಾ ಕಾಂಗ್ರೆಸ್ ಪಕ್ಷದ ಒಂದು ಐಡೆಂಟಿಫಿಕೇಶನ್ ಇದೆ ಯೋಗೇಶ್ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಯೋಗೇಶ್ ಅಂತಕ್ಕಂಥ ಒಂದು ಐಡೆಂಟಿಫಿಕೇಶನ್ ಮೇಲೆ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ ಪ್ರಚಾರಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯಾಕಂತ ಹೇಳಿದ್ರೆ ಒಂದೇ ಫೇಸ್ ಎಲೆಕ್ಷನ್ ಆಗಿರೋದ್ರಿಂದ ಯಾವಾಗಲೂ ಎರಡು ಫೇಸ್ ಎಲೆಕ್ಷನ್ ಇರ್ತಾ ಇತ್ತು ಒಂದೇ ಫೇಸ್ ಎಲೆಕ್ಷನ್ ಆಗಿರೋದ್ರಿಂದ ರಾಜ್ಯ ನಾಯಕರು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜೊತೆ ಎಮ್ ಎಲ್ ಸಿ ಜೊತೆ ನಮ್ಮೆಲ್ಲ ಮುಖಂಡರು ನಮ್ಮ ಮಾಜಿ ಎಮ್ ಎಲ್ ಸಿ ಜೊತೆ ಪ್ರಸನ್ ಕುಮಾರ್ ಅವರ ಜೊತೆ ಮಾತಾಡಿ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಕಳಿಸ್ಬೇಕು ರಾಜ್ಯದಿಂದ ರಾಷ್ಟ್ರದಿಂದಲೂ ಕೂಡ ಬರ್ತಕ್ಕಂಥವ್ರು ನಮ್ಮ ಅನೇಕ ಯುವಕರು ಕೂಡ ಬರ್ತಕ್ಕಂಥದ್ದುಂಟು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವಿ ಶ್ರೀನಿವಾಸ್ ಅವರು ಅವರು ಭಾಳ ದೊಡ್ಡ ದಂಡೆ ಬಂದು ಇಲ್ಲಿ ಬಂದು ಕೆಲಸ ಮಾಡ್ತದೆ ಅಂತಕ್ಕಂಥ ಒಂದು ಒಂದು ವಿಶ್ವಾಸ ನಮಗಿದೆ